ಕೆಜಿಎಫ್ನ ಮೊದಲನೇ ಟ್ರೈಲರ್ ನೋಡಿದವರಲ್ಲಿ ಎಲ್ರಿಗೂ ಯಶ್ ಇಷ್ಟ ಆಗಿದ್ದಾರೆ. ಆದರೆ ಮೊನ್ನೆಯಷ್ಟೇ ರಿಲೀಸ್ ಆದ ಎರಡನೇ ಟ್ರೈಲರ್ನಲ್ಲಿ ಯಶ್ ರೀತಿಯೇ ಇನ್ನೊಬ್ಬ ಹುಡುಗ ಕೂಡ ಇಷ್ಟ ಆಗ್ತಾನೆ. ಒಂದೇ ಒಂದು ಡೈಲಾಗ್ ಇದ್ರೂ ಆ ಹುಡುಗ ಹೇಳಿರೋ ಶೈಲಿಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಎಲ್ಲಾ ಸಿನಿಮಾಗಳಲ್ಲಿಯೂ ಒಬ್ಬ ಇರ್ತಾನಂತಲ್ಲ, ನಿನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ, ಯಾರು ನೀನು, ಹೀರೋನಾ ಅಂದಾಗ ಈ ಹುಡುಗ ಅಲ್ಲ ವಿಲನ್ ಅಂತಾನೆ. ಈ ಡೈಲಾಗ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದ್ದಕ್ಕಿದ್ದ ಹಾಗೆ ಈ ಹುಡುಗ ಸಖತ್ ಫೇಮಸ್ ಆಗ್ಬಿಟ್ಟಿದ್ದಾನೆ. ಈ ರೀತಿ ಕೆಜಿಎಫ್ ಟ್ರೈಲರ್ನಲ್ಲಿ ಗಮನ ಸೆಳೆದಿರೋ ಹುಡುಗನ ಹೆಸರು ರಿತ್ವಿಕ್ ಗೌಡ. ರಿತ್ವಿಕ್ ಹೆಣ್ಣೂರು ನಿವಾಸಿಗಳಾದ ಶ್ರುತಿ ಹಾಗೂ ಸುನಿಲ್ ಕುಮಾರ್ ದಂಪತಿಯ ಪುತ್ರ. ಬೆಂಗಳೂರಿನ ಜಗದ್ಗುರು ರೇಣುಕಾಚಾರ್ಯ ಪಬ್ಲಿಕ್ ಸ್ಕೂಲ್ನಲ್ಲಿ ಇವನು 4ನೇ ಕ್ಲಾಸ್ ಹೋಗ್ತಾ ಇದ್ದಾನೆ. ಕೆಜಿಎಫ್ ಈತನ ಮೊದಲ ಸಿನಿಮಾವಾಗಿದ್ದು ಈತ ಶಿವಣ್ಣನ ಅಪ್ಪಟ ಅಭಿಮಾನಿಯಂತೆ. ಜೋಗಿ ಹಾಗೂ ಜೋಗಯ್ಯ ಸಿನಿಮಾಗಳನ್ನು ಸಾಕಷ್ಟು ಬಾರಿ ನೋಡಿರೋ ಈ ಮುದ್ದಾದ ಹುಡುಗ ಶಿವರಾಜ್ ಕುಮಾರ್ ರೀತಿಯೇ ಡ್ಯಾನ್ಸ್ ಮಾಡ್ತಾನಂತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ರಿತ್ವಿಕ್ಗೆ ಶಿವಣ್ಣನೇ ಸ್ಫೂರ್ತಿ. ಇನ್ನು ಮಾಡ್ಲಿಂಗ್ ಕ್ಲಾಸ್ಗೆ ಹೋಗೋ ರಿತ್ವಿಕ್ಗೆ ಅಲ್ಲಿ ಕೆಜಿಎಫ್ ಸಿನಿಮಾಗೆ ಆಡಿಷನ್ ಇರೋ ವಿಷಯ ತಿಳಿದಿದೆ. ಆಡಿಷನ್ ಅಲ್ಲಿ 600 ಮಕ್ಕಳು ಭಾಗಿಯಾಗಿದ್ದು ಅದರಲ್ಲಿ ರಿತ್ವಿಕ್ ಸೇರಿದಂತೆ 20 ಮಕ್ಕಳು ಮಾತ್ರ ಚಿತ್ರಕ್ಕೆ ಆಯ್ಕೆಯಾದ್ರಂತೆ. ಅದರಲ್ಲೂ ರಿತ್ವಿಕ್ ಹಾಗೂ ಇನ್ನೊಬ್ಬ ಹುಡುಗನಿಗೆ ಮಾತ್ರ ಡೈಲಾಗ್ ಇರೋ ಪಾತ್ರ ಸಿಕ್ಕಿದೆ. ಇದೀಗ ರವಿಚಂದ್ರನ್ ಅವರ ರಾಜೇಂದ್ರ ಪೊನ್ನಪ್ಪ ಚಿತ್ರದಲ್ಲಿಯೂ ರಿತ್ವಿಕ್ ಕಾಣಿಸ್ಕೊಂಡಿದ್ದಾನೆ. ಮನೆಯಲ್ಲಿ ತುಂಬಾ ಸೈಲೆಂಟ್ ಆಗಿರೋ ಈ ಹುಡುಗ ಓದೋದ್ರಲ್ಲಿ ಟಾಪರ್ ಅಂತೆ. ಆಕ್ಟಿಂಗ್ಗಿಂತ ಡ್ಯಾನ್ಸ್ ತುಂಬಾ ಇಷ್ಟಪಡ್ತಾರಂತೆ. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ರಿತ್ವಿಕ್ ಕೂಡ ತನ್ನ ಪ್ರತಿಭೆಯನ್ನ ತೋರಿಸ್ತಿದ್ದಾನೆ. ಇವನು ಎತ್ತರಕ್ಕೆ ಬೆಳೀಲಿ ಎಂದು ನಾವು ಹಾರೈಸೋಣ. ನ್ಯೂಸ್ ಅಲರ್ಟ್ 24/7 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಎಲ್ಲಾ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.